ನಮಸ್ಕಾರ ಕ್ಯಾತಿ ಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಶ್ರೀ ಶೈಲ शिवने तानागी आ कैलासदिंद धरिगे बंदनु शिवने तानागी श्री शैल मल्लय्यनु नम्म निरगोडी मल्लिनाथनु कैलासदिंद धरिगे बंदनु वंदेहं ब्रह्मनंदनं व्यापानं वामहस्ते रोग्यदे नित्यदक्षिणी विलसत् कुण्डलधरं देवं वंदेहं विष्णुस्तारं अहं वंदे महावैद्यं दयानिधिं करुणोदय संगासं नीलकुण्डलधारणं नीलाम्बरधरं देवं वंदेहं ब्रह्मनंदनं व्यापानं वामहस्ते रोग्यदे नित्यदक्षिणी विलसत् कुण्डलधरं देवं वंदेहं विष्णुनंदनं टोकरी बंद सद्दा इल्ल हस तर्स टोकरी क्या बोलते हैं सब टोकरी के बारे में मेरे पास आगे डिस्कस करेंगे मैं रहते सामने है ग्राम पंचायत माजे तक मेरे खास आदमी मेरे आदमी मेरे बोले से क्या है चलो मेरे साथ है गाड़ी में बैठ के मेकर लिफ्ट मारे सवि हद हम योजना रूप से ಇವತ್ತ ಮೇಕರ್ ಲಿಫ್ಟ್ ಗೆ ಮೊನ್ನೆ 4 ತಿಂಗಳ ಕೆಳಗಡೆ ಹೈವೇದಲ್ಲಿ ಘೋಷಣೆ ಆಯ್ತು ಪದೇ ಪದೇ ನಾನು ಇಲ್ಲಿ ಪ್ರಸ್ತಾಪನೆ ಮಾಡಿದ್ದೇನೆ ನಾನು ಕೇಳಿದ ಮುಖ್ಯ ಪ್ರಶ್ನೆ ನೀರು ಬಳಕೆ ಮಾಡಿಕೊಳ್ಳಕ್ಕೆ 4 ತಿಂಗಳಲ್ಲಿ ನೀವು ನಿಗಮದಲ್ಲಿ ಅನುಮೋದನೆ ಮಾಡಿದಿರಿ ಇನ್ನೂ ಅದಕ್ಕೆ ಟೆಂಡರ್ ಮಾಡಿಲ್ಲ ಆಯ್ತಾತ್ಮಕ ಅನುಮೋದನೆ ಕೊಟ್ಟಿಲ್ಲ ಯಾವಾಗ ಪ್ರಾರಂಭ ಮಾಡ್ತೀರಿ ಟೆಂಡರ್ ಮಾಡ್ತೀರಾ ಅಥವಾ ಮಾಡೋದಿಲ್ಲ ಅದರ ಬಗ್ಗೆ ಉತ್ತರ ಕೊಡ್ಲಿ ಬೀದರ್ ಜಿಲ್ಲೆಯಲ್ಲಿ 33 ಕೆರೆಗಳು ತುಂಬಬೇಕು ಅಂತದು ಹೈವೇದಲ್ಲಿ ಮಂಡನೆ ಆಗಿತ್ತು ಅದೇನ್ ಮಾಡ್ತೀರಿ ಇವೆಲ್ಲ ಏನು ಉಪಪ್ರಶ್ನೆಗಳು ಇದ್ದಾವೆ ಇದಕ್ಕೆ ಮಾನ್ಯ ಸಚಿವರು ಇದಕ್ಕೆ ಸದನಕ್ಕೆ ಉತ್ತರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಮಂಡ್ಯಪ್ಪ ಅವರು ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಅಧ್ಯಕ್ಷರೇ ಒಂದು ನಿಮಿಷ ನಿಲುವಳಿ ಸೂಚನೆಯನ್ನ ಅಧ್ಯಕ್ಷರೇ ತಮಗೆ ಗೊತ್ತಿದ್ದಂಗೆ ತಾವು ಬಿಎಸ್ಸಿ ಮೀಟಿಂಗ್ ಕರೆದಾಗ ಏನೊಂದು ಈ ಬೆಳಗಾವ ಸುವರ್ಣ ಸೌಧದಲ್ಲಿ ಏನು ಅಧಿವೇಶನ ಆಗ್ತಾ ಇದೆ ಹಾಗಾಗಿ ಈ ಭಾಗದ ಸ್ಪೆಷಲಿ ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಚರ್ಚೆ ತಾವು ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವರು ಹೇಳಿದ್ರು ತಾವು ನಿನ್ನೇನೋ ಸದನದಲ್ಲಿ ಇದು ವ್ಯಕ್ತಪಡಿಸಿದ್ರಿ ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತ ನಾವೇನಾದ್ರೂ ಈ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ ಈ ಭಾಗದ ಎಲ್ಲಾ ಒಂದು ಸರ್ವಜ್ಞ ಒಂದು ಚರ್ಚೆಗೋಸ್ಕರ ತಾವು ಅನುಕೂಲ ಮಾಡಿಕೊಡಬೇಕು ಅಂಬ ನಿಟ್ಟಿನಲ್ಲಿ ತಮ್ಮ ಈ ನಿಲುವಳಿ ಸೂಚನೆಯನ್ನ ನಾನು ನಿಯಮ 69 ಕ್ಕೆ ಪರಿವರ್ತಿಸಿ ಆಮೇಲೆ ದಿನಾಂಕದ ಚರ್ಚೆ ಮಾಡಿ ದಿನ ನಿರ್ಧಾರ ಮಾಡಿ ನಾನು ಅವಕಾಶ ಮಾಡಿಕೊಡ್ತೀನಿ ಎಲ್ಲರಿಗೂ ಇದರೊಳಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಾನು ಸ್ವಲ್ಪ ದಿವಸ ಕೊಟ್ಟುಬಿಡಿ ಅಧ್ಯಕ್ಷರೇ ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಷ್ಟೇ ಇರುತ್ತೆ ಹಾಗಾಗಿ ಅದು ಕೊಡ್ರಿ ಅಂತ ಹೇಳಿ ಬಯಸ್ತೇನೆ ಆಮೇಲೆ ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು